ಹಲೋ ನಮಸ್ಕಾರ ನಾನಿವತ್ತು ನಮ್ಮಿಬ್ರು ಇವತ್ತು ಶಿವಮೊಗ್ಗ ಹೋಗ್ತಾ ಇದೀವಿ ನಿಮ್ಮನ್ನು ಶಿವಮೊಗ್ಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ಅರ್ಸಾಳು ನಾನವತ್ತು ನಿಮ್ಗೆ ಮಾಲ್ಗುಡಿ ಡೇಸ್ ವಿಡಿಯೋ ಹಾಕಿದ್ನಲ್ಲ ಇಲ್ಲೇ ಇದೆ ನೋಡಿ ಇದು ಶಿವಮೊಗ್ಗ ರೋಡ್ ಅಲ್ಲೇ ಇದೆ ಇದಾರೆ ಜನ ಬೆಳಗ್ಗೆನೆ ಇದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೇಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾಡು ಇಲ್ಲಿ ಮಾತ್ರ ಸಿಗುತ್ತೆ ಈ ತರ ಕಾಡು ನೋಡ್ಲಿಕ್ಕೆ ನಿಮಗೆ ಶಿವಮೊಗ್ಗ ಹೋಗೋರೆಲ್ಲರೂ ಇಲ್ಲಿ ಫೋಟೋ ಶೂಟ್ ಮಾಡೇ ಹೋಗ್ತಾರೆ ಅನ್ಸುತ್ತೆ ನಾವಂತೂ ತುಂಬಾ ಸಲ ಮಾಡಿದೀವಿ ಇಲ್ಲಿ ಎಲ್ಲ ಸಾಗುವನಿ ಮರ ಅಲ್ಲ ಇದು ಇದೆಲ್ಲ ಟೀ ಕುಡ್ಡೆ ಇಲ್ಲಿರೋದೆಲ್ಲ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಬರುತ್ತೆ ಅದನ್ನ ತೋರಿಸ್ತೀನಿ ಅದು ಇಲ್ಲಿಂದನೇ ಶುರುವಾಗುತ್ತೆ ಅಲ್ವಾ ಇದೇನಾ ಇದೇ ಶೆಟ್ಟಿಹಳ್ಳಿ ಅಭಯಾರಣ್ಯ ಎಷ್ಟು ದೊಡ್ಡ ದೊಡ್ಡ ಸಾಗವಾನಿ ಮರಗಳಿದಾವೆ ನೋಡಿ ಒಂದೊಂದಕ್ಕೆ ಒಂದೊಂದು 60 ವರ್ಷ ಆಗಿದೆ ಅಂತಾರೆ ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಚೆನ್ನಾಗಿ ಕಾಯ್ತಾರೆ ಇಲ್ಲಿ ಯಾರಿಗೂ ಒಂದ್ ಮರ ಕಡಿಲಿಕ್ ಬಿಡಲ್ಲ ಸೂಡೂರು ಅಂತ ಇಲ್ಲಿದೆ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರದು ಚೆಕ್ ಪೋಸ್ಟ್ ಇದೆ ಇಲ್ಲಿ 24 ಅವರ್ಸ್ ಇರ್ತಾರೆ ಇಲ್ಲಿ ಇದು ಶಿವಮೊಗ್ಗ ಹೋಗೋ ರೈಲ್ವೆ ಟ್ರ್ಯಾಕ್ ಇದು ಶಿವಮೊಗ್ಗ ಮತ್ತೆ ಸಾಗರ ತಾಳಗುಪ್ಪ ಹೋದ ವರ್ಷ ಮಳೆಗಾಲದಲ್ಲಿ ಇಲ್ಲಿ ತನಕ ನೀರು ಬಂದಿತ್ತು ಇಲ್ಲೊಂದು ಸೇತುವೆ ಇದೆ ಕುಮದ್ವತಿ ನದಿ ಇಲ್ಲಿ ಹರಿಯೋದು ಇದೇ ಸೇತುವೆ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಇಲ್ಲಿ ಇರ್ತಾರೆ ಕಾಯ್ತಾ ಇರ್ತಾರೆ ಇಲ್ಲಿದೆ ನೋಡಿ ಅರಣ್ಯ ರಕ್ಷಣಾ ಶಿಬಿರ ಸೂಡುದಿದು ತುಂಬಾ ಚೆನ್ನಾಗಿದೆ ಇಲ್ಲಿ ಫಾರೆಸ್ಟ್ ಮಾತ್ರ ಇದು ಲಯನ್ ಸಫಾರಿ ಶಿವಮೊಗ್ಗದಿಂದ 4 ಕಿಲೋಮೀಟರ್ ದೂರದಲ್ಲಿ ಇದೆ ಅಷ್ಟೇ ಇದು ಶಿವಮೊಗ್ಗದ ಸಿಟಿ ಸೆಂಟರ್ ಇದು ನಾವು ಪಾರ್ಕಿಂಗ್ ಮಾಡಿ ಹೋಗ್ತಾ ಇರೋದ್ರಿಂದ ಪಕ್ಕದಿಂದ ಹೋಗ್ತಾ ಇದೀವಿ ಎದುರುಗಡೆಯಿಂದ ಹೋಗ್ತಾ ಇಲ್ಲ ಅಲ್ಲಿ ಇದು ಕಾಣ್ತಾ ಇದೆಯಲ್ಲ ಅದು ಎಂಟ್ರೆನ್ಸ್ ಅದು ಹೋದ ತಕ್ಷಣ ಟೆಂಪರೇಚರ್ ಟೆಸ್ಟ್ ಮಾಡಿ ಮತ್ತೆ ಸ್ಯಾನಿಟೈಸರ್ ಹಾಕಿ ಒಳಗೆ ಬಟಾಟೋ
ಕುಹ ವಿಐಪಿ ಬ್ಯಾಗ್ ಗಳು ಮತ್ತೆ ಟ್ರಾಲಿ ಗಳು ಇತ್ತು ತುಂಬಾ ಚೆನ್ನಾಗಿದೆ ನಾನು ಎರಡು ಒಂದ ಸಲ ಬ್ಯಾಗ್ ತಗೊಂಡಿದ್ದೀನಿ ಇಲ್ಲಿ ಮಕ್ಕಳ ಸ್ಕೂಲ್ ಬ್ಯಾಗ್ ಜೂನ್ ಟೈಮ್ ಅಲ್ಲಿ ಆಫರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗಲೂ 50% ಆಫ್ ಇತ್ತು ಇದು ಬಿಗ್ ಬಜಾರ್ ಒಳಗಡೆ ತುಂಬಾ ಬಟ್ಟೆಗಳು ಇರಲಿಲ್ಲ ಮತ್ತೆ ತುಂಬಾ ಕೆಲಸದವರ ಸಮೇತ ತುಂಬಾ ಕಡಿಮೆ ಇದ್ದರು ಈ ಕರೋನಾ ಟೈಮ್ ಆಗಿರೋದ್ರಿಂದ ತುಂಬಾ ಜನ ಕೆಲಸ ಕಳ್ಕೊಂಡಿದ್ದಾರೆ ಅನ್ಸುತ್ತೆ ಮತ್ತೆ ಏನು ಆಫರ್ ಗಳು ಇರಲಿಲ್ಲ ದೀಪಾವಳಿ ಆದ್ರೂ ಏನು ಆಫರೇ ಇರಲಿಲ್ಲ ಬಟ್ಟೆಗಳು ತುಂಬಾ ಚೆನ್ನಾಗೂ ಇರಲಿಲ್ಲ ಮತ್ತೆ ಕಿಡ್ಸ್ ವೇರ್ ಸ್ವಲ್ಪ ಚೆನ್ನಾಗಿತ್ತು ನಾನು ಹಾಗಾಗಿ ಸುಮ್ಮನೆ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ನನಗೆ ತುಂಬಾ ಇಷ್ಟ ಆಯ್ತು ಬಿಗ್ ಬಜಾರ್ ಅಲ್ಲಿ ಅಂತೂ ಜನನೇ ಇರಲಿಲ್ಲ ಸ್ಪಾರ್ ಅಲ್ಲಿ ಸ್ವಲ್ಪ ಜನ ಇದ್ದರು ಸ್ಪಾರ್ ಅಲ್ಲಿ ನನಗೆ ಇಷ್ಟವಾದ ಜಾಗ ಅಂದ್ರೆ ಇದೇನೆ ನಾನು ಹೋದಾಗೆಲ್ಲ ತಗೋಬರ್ತೀನಿ ಮಗ್ನ ಈ ಸಲ ಇರಲಿಲ್ಲ ಮಗ್ಗಳು ಹೆಚ್ಚೆ ತುಂಬ ಖಾಲಿ ಖಾಲಿ ಇದ್ದಾವೆ ನೋಡಿ ಅಲ್ಲಿ ನಾವು ಊಟಕ್ಕೆ ಅಂತ ಶುಭಂಗೆ ಹೋಗಿದ್ವಿ ತುಂಬ ಖಾಲಿ ಇತ್ತು ಯಾವಾಗಲೂ ಜನ ಅಂದರೆ ತುಂಬ ಜನ ಇರ್ತಿದ್ರು ಆದರೆ ಈ ಸಲ ತುಂಬ ಖಾಲಿ ಇತ್ತು ಜನನೇ ಇಲ್ಲ ನೋಡಿ ಅಲ್ಲಿ ಮತ್ತು ಊಟನೂ ತುಂಬ ಚೆನ್ನಾಗಿತ್ತು ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ರು ತಟ್ಟೆನೂ ಅಷ್ಟೇ ಸ್ಟೀಲಿಂದ ಕೊಟ್ಟಿದ್ರು ಲೋಟ ಯೂಸ್ ಆ್ಯಂಡ್ ಥ್ರೋದ್ ಕೊಟ್ಟಿದ್ರು ನಂಗೆ ತುಂಬ ಇಷ್ಟ ಆಯಿತು ನಾನು ಏನೇ ಶಿವಮೊಗ್ಗ ಹೋಗಿದ್ನಲ್ಲ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ನಾನು ಡೈಲಿ ವೇರ್ಗೆ ಅಂತ ಎರಡು ಡ್ರೆಸ್ ತಗೊಂಡೆ ಇದು ಸ್ಪಾರಲ್ ತಗೊಂಡೆ ಚೆನ್ನಾಗಿದೆ ಕಾಟನ್ ಇದು ನಾನು ಮುಂಚೆನೆ ಒಂದ್ ಎರಡು ತಗೊಂಡಿದ್ದೆ ದಿನ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಗಳಿಗೆ ತಗೊಂಡೆ ಒಂದು ಬಿಗ್ ಬಜಾರ್ ಅಲ್ಲಿ ಎಲ್ಲೂ ಕಲೆಕ್ಷನ್ಸೇ ಇಲ್ಲ ಎಲ್ಲೂ ಬಟ್ಟೆಗಳೇ ಇಲ್ಲ ಹಾಗಾಗಿ ನಾನು ಏನು ತಗೊಂಡಿಲ್ಲ ಈಚೆಗೆ ಇವಳಿಗೆ ಒಂದ್ ಜೊತೆ ತಗೊಂಡೆ ಮತ್ತೆ ಇದೊಂದು ಸ್ಕರ್ಟ್ ತಗೊಂಡೆ ಸ್ಪಾರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದಕ್ಕೆ ನಂಗೆ ಟಾಪ್ ಎಲ್ಲೂ ಸಿಗ್ಲಿಲ್ಲ ತುಂಬಾ ಚೆನ್ನಾಗಿದೆ ಸ್ಕರ್ಟ್ ಈ ತರ ಡೋರಿ ಇದೆ ತುಂಬಾ ಚೆನ್ನಾಗಿದೆ ಲೆಗ್ಗಿನ್ಸ್ ತಗೊಂಡೆ ಮೂರು ಎರಡು ಟಿ ಶರ್ಟ್ ತಗೊಂಡೆ ಆರೆಂಜ್ ಕಲರ್ದು ಇನ್ನೊಂದು ಬ್ಲ್ಯಾಕ್ ಇದು ರೆಡ್ ಇದು ಇದು ಗ್ರೇ ಮತ್ತೆ ಬ್ಲೂ ಇನ್ನೊಂದು ಬ್ಲೂ ಇದು ನಮ್ಮ ಮನೆಯದು ಶಾರ್ಟ್ಸ್ ಇದು ಇದು ನಮ್ಮ ಮನೆಯವರಿಗೆ ನಾನು ಕೊಡ್ಸಿರೋ ಟಿ ಶರ್ಟ್ ಇದು ಎಲ್ಲೂ ಕಲೆಕ್ಷನ್ಸೇ ಇರಲಿಲ್ಲ ನಾನು ಇದು ಮೂರು ಟವಲ್ ತಗೊಂಡೆ ಟವಲ್ ತುಂಬಾ ಚೆನ್ನಾಗಿದೆ 250ಗೆ 3 ಅನ್ಸುತ್ತೆ ಇದು ಮತ್ತೆ ತುಂಬಾ ಇಷ್ಟ ಆಗಿ ತಗೊಂಡಿರೋದು ನಾನು ಇದು ಕ್ಯಾಂಡಲ್ ಹೋಲ್ಡರ್ ಇದು ತುಂಬಾ ಚೆನ್ನಾಗಿದೆ ದೀಪಾವಳಿಗಾಗಿ ಬಂದಿತ್ತಿದು ಇದರಲ್ಲಿ ಮೂರು ಕಲರ್ ಇತ್ತು ಬ್ಲ್ಯಾಕ್ ಮತ್ತೆ ವೈಟು ಇದಿತ್ತು ನಾ ಈ ಕಲರ್ ಎರಡು ತಗೊಂಡೆ ಇದು ಆಫರ್ ಅಲ್ಲಿ ಇತ್ತು 299 ಒಂದಕ್ಕೆ ಎರಡರಿಂದ 400 ಇದು ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತಿದು ನಾನು ಮೈಸೂರಲ್ಲಿ ಇದು ಹೋಮ್ ಸೆಂಟರ್ ಅಲ್ಲಿ ನೋಡಿದ್ದೆ ಅಲ್ಲಿ 99 ರುಪೀಸ್ ಇತ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಆದ್ರೆ ಸಿಗಲ್ವಲ್ಲ ಅದಕ್ಕೆ ತಗೊಂಡೆ ಇದನ್ನ ಇದು ಒಂದು ಆಫರ್ ಇತ್ತು 199 ಒಂದಕ್ಕೆ ಇದು 399ಗೆ 3 ನಿವಿಯಾದವ್ರದ್ದು ತುಂಬಾ ಚೆನ್ನಾಗಿದೆ ಮೆನ್ ನಮ್ಮ ಮನೆಯವ್ರಿಗೆ ನಾನಿವತ್ತು ದೇವ್ರ ಮನೆಯನ್ನ ಕ್ಲೀನ್ ಮಾಡಿದ್ದೀನಿ
ನಾನು ಎರಡು ಕುಂಕುಮದ ಬಟ್ಟೆ ಇಟ್ಟಿದ್ದೀನಿ ಯಾಕೆಂದ್ರೆ ಒಂದು ಬಂದವರಿಗೆ ಕೊಡ್ಲಿಕ್ಕೆ ಅಂತ ಇನ್ನೊಂದು ದೇವರಿಗೆ ಮಾತ್ರ ಹಚ್ಚೋದಕ್ಕೆ ನಾನು ಇಟ್ಟಿರೋದು ಸಣ್ಣದಿದೆ ಅಲ್ಲ ಅದು ನಾನು ದೇವರಿಗೆ ಮಾತ್ರ ಹಚ್ಚುತ್ತೇನೆ ಈ ದೊಡ್ಡದನ್ನ ಯಾರಾದರೂ ಬಂದವರಿಗೆ ಕೊಡ್ಲಿಕ್ಕೆ ಅಥವಾ ನನಗೆ ಯೂಸ್ ಮಾಡ್ಲಿಕ್ಕೆ ನಾನು ಇಟ್ಕೊಂಡಿದ್ದೀನಿ ಇದನ್ನ ನಾವು ಹಚ್ಚಿರೋದನ್ನ ದೇವರಿಗೆ ಹಚ್ಚಬಾರದು ನಾನು ಮಂಟಪದ ಕೆಳಗಡೆ ಪೇಪರ್ ಹಾಕಿದ್ದೀನಿ ಯಾಕೆಂದ್ರೆ ಹಸಿ ಇರುತ್ತಲ್ಲ ಹೂವೆಲ್ಲ ಇಟ್ಟಾಗ ಮಂಟಪ ಹಾಳಾಗುತ್ತೆ ಅಂತ ಪಾಲಿಶ್ ಹೋಗುತ್ತೆ ಅಂತ ನಾನು ಈ ತರ ಮಾಡಿದ್ದೀನಿ ನಾನು ದೀಪನ ಒಂದು ತಟ್ಟೆ ಒಳಗೆ ಇಟ್ಟಿದ್ದೀನಿ ಈ ಕಾಮಾಕ್ಷಿ ದೀಪ ಇರುತ್ತಲ್ಲ ಅದನ್ನ ನೆಲ ಮೇಲೆ ಇಡಬಾರದು ಒಂದು ಬೆಳ್ಳಿ ತಟ್ಟೆ ಇಲ್ವಾ ಇಲ್ಲ ಅಂದ್ರೆ ಒಂದು ತಾಮ್ರದ್ದು ಅಥವಾ ಯಾವದರೂ ಬೇರೆ ತಟ್ಟೆಲಿ ಸ್ಟೀಲ್ ಅಲ್ಲಿ ಇಡಬೇಡಿ ಮತ್ತೆ ಅದು ಬಿಟ್ಟು ಇನ್ನ ಯಾವದರಲ್ಲಾರೂ ಇಡಿ ಮತ್ತೆ ಇದು ದೀಪನ ಶುಕ್ರವಾರ ಮತ್ತೆ ಮಂಗಳವಾರ ತೊಳಿಬಾರದು ಬಾಕಿ ಯಾವದೇ ವಾರದಲ್ಲಿ ಒಂದಿನ ತೊಳಿಬಹುದು ನಾನು ದೀಪಾವಳಿ ಹಬ್ಬಕ್ಕಾಗಿ ಮನೆನ ಕ್ಲೀನ್ ಮಾಡ್ತಾ ಇದೀನಿ ದಿನ ಒಂದು ಅಥವಾ ಎರಡು ರೂಮ್ ಮಾತ್ರ ಕ್ಲೀನ್ ಮಾಡ್ತೀನಿ ನಾನು ತುಂಬಾ ಸುಸ್ತ ಆಗಲ್ಲ ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು